ನಾಡೋಜ ಡಾಕ್ಟರ್ ಬರಗೂರು ಮೇಷ್ಟ್ರು ಬಳಗ ಶಿರಾಯಿವರ ವತಿಯಿಂದ ಹಾಗೂ ತಾಲೂಕು ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ನಗರಸಭೆಯ ಮಾನ್ಯ ಅಧ್ಯಕ್ಷರದ ಅಂಜನಪ್ಪರವರಿಗೆ ನಗರದ ಹೃದಯ ಭಾಗದಲ್ಲಿರುವ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರವನ್ನು ನಗರಸಭಾ ಅನುದಾನದಲ್ಲಿ ನವೀಕರಣಗೊಳಿಸಿ ಕೊಡಲು ಮನವಿ ಸಲ್ಲಿಸಲಾಯಿತು ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮಾನ್ಯ ಅಧ್ಯಕ್ಷರು ಕೂಡಲೇ ಎಲ್ಲಾ ಸದಸ್ಯರ ಹಾಗೂ ನಗರಸಭೆಯ ಸಹಕಾರದಿಂದ 2 ಲಕ್ಷ ರೂ ಅನುದಾನದೊಂದಿಗೆ ನವೀಕರಣಗೊಳಿಸಿ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರವನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಆಚರಣೆಗಳಿಗೆ ಅನುವು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಮಹೇಂದ್ರಪ್ಪ ಹೇ ರಂಗನಾಥ್ ರಂಗಕಲಾವಿದರಾದ ಚಲಪತಿ ರಂಗರಾಜ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಬರಗೂರು ಮೇಷ್ಟ್ರು ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಬಳಗದ ವತಿಯಿಂದ ಒಂದು ಅತ್ಯಮೂಲ್ಯವಾದ ಒಂದು ಮನವಿಯನ್ನ ನಗರಸಭಾ ಅಧ್ಯಕ್ಷರಿಗೆ ನಾವು ಈ ದಿನ ತಲುಪಿಸ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಸಿರಾ ನಗರದ ಒಂದು ಮಧ್ಯಭಾಗದಲ್ಲಿ ಉನ್ನತ ಸ್ಥಾನದಲ್ಲಿರುವ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ ಅನ್ನ ಒಂದು ಅದನ್ನ ರಿನೋವೇಷನ್ ಮಾಡೋ ಸಲುವಾಗಿ ಅದರ ಉದ್ದೇಶ ಅದರ ಕಟ್ಟಿರ ಉದ್ದೇಶ ಇದುವರೆಗೂ ಅಲ್ಲಿ ಸಫಲೀಕೃತ ಆಗಿಲ್ಲ ಆದ ಕಾರಣ ಅದರಲ್ಲಿ ಏನಾದರೂ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಸಿಕೊಂಡು ಹೋಗಬೇಕು ಅಂದ್ರೆ ಅದಕ್ಕೆ ಸುಣ್ಣ ಬಣ್ಣ ಕೆಲವು ಕಾಮಗಾರಿಗಳು ಅಗತ್ಯವಾಗಿರೋದ್ರಿಂದ ಈ ನಮ್ಮ ಬಳಗದ ಎಲ್ಲ ಆಸಕ್ತರು ಸೇರಿ ಈ ದಿನ ಆ ಕೆಲಸವನ್ನ ಪೂರ್ಣಗೊಳಿಸಬೇಕು ಅಂತ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಕೂಡ ಅದಕ್ಕೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರ ಒಂದು ನೆರವಿನಿಂದ ಮತ್ತು ಈ ತಾಲ್ಲೂಕಿನ ಶಾಸಕರಿಗೆ ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ರು ಸಹ ಅದರ ಬಗ್ಗೆ ಕಿಂಚಿತ್ ಕಾಳಜಿಯನ್ನು ವಹಿಸುತ್ತಿದ್ದದ್ದು ನಮಗೆ ಸೋಚನೀಯವಾದ ಸಂಗತಿಯಾಗಿದೆ ಕಾರಣ ಏನು ನಮಗೆ ತಿಳಿಯತಾ ಇಲ್ಲ ಕಲಾವಿದರಿಗೆ ಎಲ್ಲ ನಾಯಕರು ಈ ಮೂಲಕ ಸ್ಪಂದಿಸಿ ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸಲಕ್ಕೆ ತಮ್ಮ ಸಹಾಯಶಕ್ತ ಶ್ರಮವಹಿಸಬೇಕು ಅಂತ ಕೇಳ್ಕೊಂತಾ ಆ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ ಶೀಘ್ರವಾಗಿ ಶೀಟ್ ಹಾಕೊಂಡು ಕೆಳಗಡೆ ಪ್ಲಾಟ್‌ಫಾರ್ಮ್ ಕಟ್ಟಿಕೊಂಡು ಹಗಲು ಕಾರ್ಯಕ್ರಮ ಮತ್ತು ರಾತ್ರಿ ಕಾರ್ಯಕ್ರಮಗಳು ನಡೆಯೋ ರೀತಿಯಲ್ಲಿ ಸುಸಜ್ಜಿತವಾಗಿ ಕಡಿಮೆ ವೆಚ್ಚದಲ್ಲಿ ಅದನ್ನ ಸಂಪೂರ್ಣಗೊಳಿಸಿ ಕಲಾವಿದರಿಗೆ ನೀವು ನೆರವಾಗ್ತೀರ ಅಂತ ಕೇಳ್ಕೊಂತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೇಷ್ಟ್ರು ಬಳಗದ ವತಿಯಿಂದ ಮನವಿಯನ್ನ ಸಲ್ಲಿಸಲಾಗಿದೆ ಇದು ಕನ್ನಡ ಸಂಸ್ಕೃತಿ ಇಲಾಖೆಗೆ ಸೇರಿದ್ರು ಸಹಿತ ಅದನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಿದ್ದಾರೆ ಅದನ್ನ ನಿರ್ವಹಣೆಯನ್ನ ಪದವಿ ಪೂರ್ವ ಶಿಕ್ಷಣ ಮಾಡ್ತಾ ಇದೆ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಅದು ಮುಂದಗಡನಲ್ಲಿ ಶೀಟ್ ಹಾಕಿ ಅಲ್ಲಿ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ ಪುರಸಭೆಯವರ ವತಿಯಿಂದ ನಾವು ಕೇಳ್ಕೊಳ್ತಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈ ನಗರದಲ್ಲಿ ನಗರಸಭೆ ನಗರದಲ್ಲಿ ನಾವು ನೋಡಿದ್ರೆ ಯಾವುದೇ ಕಲ್ಯಾಣ ಮಂಟಪ ಇಲ್ಲ ಫಂಕ್ಷನ್ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರತಕ್ಕಂತ ಸ್ಥಳ ಅವಕಾಶಗಳಿಲ್ಲ ನಮಗೆ ಇದು ಪುಟ್ಟಮಚ್ಚತ್ತೆದರಿಗೆ ಸದ್ನಾಡ ಸಮಿ ಕಲ್ಯಾಣ ಮಂಟಪ ಒಂದಿತ್ತು ಇವತ್ತು ಅದನ್ನ ಪೂರ್ತಿ ಎಲ್ಲ ಸುತ್ತ ಎಲ್ಲ ಗೋಡೆ ಕಟ್ಟಿಬಿಟ್ಟು ಇವತ್ತು ಕಾಂಪೌಂಡ್ ಕಟ್ಟಿ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಕ್ಕೆ ಆಗ್ತಿಲ್ಲ ಅದನ್ನ ಬಿಟ್ರೆ ದುರ್ಗಮ್ಮನ ಗುಡಿ ಹತ್ರ ಮಾಡಬೇಕು ಅದನ್ನ ಬಿಟ್ರೆ ಯಾವುದೇ ರೀತಿಯಾಗಿರತಕ್ಕಂತ ಸ್ಥಳ ಅವಕಾಶ ಇಲ್ಲ ಬಹುಶಃ ಬರಗೂರು ರಾಮಚಂದ್ರಪ್ಪ ಅವರ ಬಯಲುರಂಗಮಂದಿರ ಏನಂದ್ರೆ ಅದನ್ನು ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅದು ಒಂದು ಸಾಂಸ್ಕೃತಿಕವಾಗಿರತಕ್ಕಂಥ ಕೇಂದ್ರವಾಗಿ ಈ ಶಿರಾ ನಗರಕ್ಕೆ ಒಂದು ಗರಿಮೆ ಹಿರಿಮೆಯನ್ನು ತಂದುಕೊಡ್ತದೆ ಅಂತ ಹೇಳ್ಬಿಟ್ಟು ನಾನಾದರೂ ಸಹಿತವಾಗಿ ಭಾವಿಸ್ತಾನೆ ಬಹುಶಃ ಅಂಜನಪ್ಪನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀಲಿ ಮತ್ತು ಅವರ ನಗರಸಭೆ ವತಿಯಿಂದ ಈ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಕೇಂದ್ರ ಆರಂಭವಾಗಲಿ ಅಂತ ಹೇಳ್ಬಿಟ್ಟು ನಾನಾದರೂ ಸಹಿತವಾಗಿ ಭಾವಿಸ್ತಾನೆ ಮುಂದಿನ ದಿನಗಳಲ್ಲಿ ನಾವು ಆಶಯಗಳನ್ನು ಇಟ್ಕೊಂಡಿರ್ತೀವಿ ನಾಡೋಜ ಬರಗೂರು ಉಮೇಶ್ ಬಳಗದ ವತಿಯಿಂದ ಇವತ್ತು ಕೊಟ್ಟಿರುವ ಮನವಿ ಭಾಳ ವಿಚಾರಿಸಬೇಕಾಗಿರೋದು ಯಾಕಪ್ಪ ಅಂದರೆ ಸುಮಾರು 25-30 ವರ್ಷ ಆಗಿದೆ ಅದು ಬಯಲು ರಂಗಮಂದಿರ ಕಟ್ಟಿ ಇದುವರೆಗೂ ಯಾವುದೇ ಒಂದು ಕಾಯಕಲ್ಪ ಕಂಡಿಲ್ಲ ಆಮೇಲೆ ಅಲ್ಲಿ ನೀವು ಕುತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಮುಂದಗಡೆ ಒಂದು ಆಸನಗಳ ವ್ಯವಸ್ಥೆ ಮಾಡಬೇಕಾಗಿತ್ತು ಮುಂದಗಡೆ ಶೀಟೆಲ್ಲ ಹಾಕಿ ದೊಡ್ಡದಾಗಿ ಕುತ್ಕೊಂಡು ಕಾರ್ಯಕ್ರಮ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸ್ಬೇಕಾಗಿತ್ತು ಶಿರಾನಗರದಲ್ಲಿ ಈಗ ಮುಂಚೆ ಕಲ್ಯಾಣ ಮಂಟಪ ಇತ್ತು ಈಗ ಯಾವುದೂ ಆ ಥರದ್ದು ಜಾಗ ಇಲ್ಲ ಈಗ ಬೇಕಾಗಿರೋದು ಬರಗೂರು ಏನು ಹೆಸರಿಗೆ ಒಂದು ಒಳ್ಳೆಯ ಹೆಸರು ಬರಬೇಕಂದ್ರೆ ಅದು ಎಲ್ಲ ಸರಿಯಾದ ರೀತಿಯಲ್ಲಿ ನಗರಸಭೆಯವರು ಜವಾಬ್ದಾರಿ ವಹಿಸ್ಕೊಂಡು ಆ ಹೆಸರಿಗೆ ಒಂದು ಗೌರವ ಕೊಡಬೇಕು ಮತ್ತು ಅದೇ ರೀತಿ ಸರಿಯಾಗಿ ರೆಡಿ ಮಾಡ್ಕೊಡ್ಬೇಕು ಅದನ್ನು ಇವತ್ತೇನು ಆಸನಗಳ ವ್ಯವಸ್ಥೆ ಇಲ್ಲ ಆಮೇಲೆ ಒಳಗಡೆ ಎಲ್ಲ ರೂಮ್ಸು ಆಮೇಲೆ ಒಳಗಡೆ ಎಲ್ಲ ಟೈಲ್ಸ್ ಎಲ್ಲ ಹಾಕಬೇಕದು ಟೈಲ್ಸ್ ಎಲ್ಲ ಹಾಕಿದರೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೋದು ಮತ್ತು ಶಿರಾ ನಗರದ ಹೃದಯ ಭಾಗದಲ್ಲಿದೆ ಆದ್ದರಿಂದ ನಮ್ಮದೆಲ್ಲ ಜವಾಬ್ದಾರಿ ಮತ್ತು ನಗರಸಭೆ ಹೆಚ್ಚು ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ
ಇವತ್ತು ಏನು ನಾಡೋಜ ಡಾಕ್ಟರ್ ಬರಗೂರು ಮೇಷ್ಟ್ರು ಬಳಗ ಎಂದು ವತಿಯಿಂದ ಇವತ್ತು ಏನು ಎಲ್ಲ ಸಂಘಟನೆಯರು ಸೇರಿ ಬರಗೂರು ರಾಮಚಂದ್ರಪ್ಪರ ಬಯಲು ಮಂದಿರಕ್ಕೆ ಏನು ಸುಣ್ಣ ಬಣ್ಣ ಇಲ್ಲ ಅಂತಂದು ನಮ್ಮ ಎಲ್ಲ ಸಂಘಟನೆಯರು ಇವತ್ತೇನು ಮುಂದಿದ್ದಾರೆ. ಅವರಿಗೂ ನಾವು ಸಹ ನಮ್ಮ ನಗರಸಭೆ ವತಿಯಿಂದ ಮತ್ತು ನಮ್ಮ ನಗರಸಭಾ ಸದಸ್ಯರು ನಾವು ಸೇರಿ ಅವ್ರ ಕೈ ಜೋಡಿಸೋ ಮುಖಾಂತರ ನಾವು ಸಹ ನಮ್ಮ ನಗರಸಭೆ ವತಿಯಿಂದ 2 ಲಕ್ಷನ ಈ ಸಂದರ್ಭದಲ್ಲಿ ಅವರಿಗೆ ಅನುದಾನನ ಹಾಕಿಕೊಡ್ತೇವೆ ಅಂತ ಈ ಸಂದರ್ಭ ಹೇಳೋಕೆ ಇಷ್ಟಪಡ್ತೀನಿ. ಸಂಘಟನೆಯರು ನಮ್ಮ ಏನು MLA ಸಾಹೇಬರಿಗೂ ಸಹ ಈ ಒಂದು ಮನವಿ ಕೊಟ್ಟಿದಾರಂತೆ. ಅವರು ಸಹ ಸಹಕರಿಸ್ತಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಹಾಗೆ BO ಸಾಹೇಬರು ಅವರಿಗೆ ಸಂಬಂಧಪಟ್ಟ ಇಲಾಖೆಯೂ ಅವ್ರನ್ನೂ ಕರೆದು ಅವ್ರನ್ನೂ ಮಾತಾಡ್ತೀನಿ. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಗೆ ಬರುವಂಥ ಒಂದು ನಾವು ಬರಗೂರು ರಾಮಚಂದ್ರಪ್ಪರ ಬಯಲು ಮಂದಿರ, ಹಾಗಾಗಿ ನಾವು ಸಹ ಕೈ ಜೋಡಿಸಿ ಅವರಿಗೂ, ಯಾಕಂದರೆ ಎಲ್ಲರೂ ಕೈ ಜೋಡಿಸಿ ಅದನ್ನು ಒಂದು ಸ್ವಲ್ಪ ಸುಣ್ಣ ಬಣ್ಣ ಬಡಿಯೋದ ಮುಖಾಂತರ ಮತ್ತು ಅಭಿವೃದ್ಧಿ ಎಲ್ಲರೂ ಸೇರಿ ಎಲ್ಲ ಇಲಾಖೆ ಸೇರಿ ಮಾಡ್ತೀವಿ. ನಮ್ಮ ಏನು ಸಂಘಟನೆ ಮುಂದೆ ಬಿದ್ದಾರೆ ಇವತ್ತೆಲ್ಲರೂ, ಹಾಗಾಗಿ ಅವ್ರ ಜೊತೆ ಕೈ ಜೋಡಿಸಿ ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.